ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೇಘ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ, ಈವ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಕೆಲಸಕ್ಕೆ ಹೋದ್ಮೇಲೆ ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನೋಡ್ಬೋದು. ಹಾಗೆ ನಮ್ಮ ಆಫೀಸ್ ಕೂಡ ತೋರಿಸಿದ್ದೀನಿ. ನಮ್ಮ ಆಫೀಸಲ್ಲಿ ಮೀಟಿಂಗ್ ಅಟೆಂಡ್ ಆದಾಗ ನಾವು ಹೇಗಿರ್ತೀವಿ ಅನ್ನೋದನ್ನು ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೋರಿಸಿದ್ದೀನಿ. ಫುಲ್ ನಮ್ಮ ಆಫೀಸ್ನ ತೋರಿಸಿದ್ದೀನಿ, ನೋಡಿ ಎಂಡ್ವರೆಗೂ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಸೊ ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಟೀಗೆ ಇಟ್ಟಿದ್ದೀನಿ. ಎಗ್ ಸಾಂಬಾರು ಮಾಡೋಣ ಅಂತ ಹೇಳಿ, ಅಂದರೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊಟ್ಟೆ ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂದರೆ ಹೇಳಿದ್ರೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಹುರುಗಡಲೆ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಮತ್ತು ಬೇಳೆ ಸಾಂಬಾರು ಪುಡಿ, ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ತೀನಿ. ಸೊ ಅದಾದಮೇಲೆ ಬಾಣಲಿನ ಇಕ್ಬಿಟ್ಟು ಎಣ್ಣೆ ಹಾಕಿ ಅದನ್ನು ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಲೆ ಸ್ಮೆಲ್ಲೆಲ್ಲ ಹೋದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಮೊಟ್ಟೆನ ಹಾಕ್ತೀನಿ. ಇಷ್ಟೇ ಸಿಂಪಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ಇಮಿಡಿಯೇಟ್ಲಿ ಏನು ಸಾಂಬಾರು ಮಾಡಬೇಕಂತ ಗೊತ್ತಾಗಲ್ಲ ಅಂಥ ಟೈಮಲ್ಲಿ ಈ ರೀತಿ ಸಾಂಬಾರು ಮಾಡಿದಾಗ, ಮೊಟ್ಟೆ ಸಾಂಬಾರು ಮಾಡಿದಾಗ ಅಥವಾ ಚಪಾತಿ, ಪೂರಿ, ರೊಟ್ಟಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈ ಒಂದು ವೀಡಿಯೋನ ನೋಡಿ, ಎಂಜಾಯ್ ಮಾಡಿ, ಮತ್ತು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. Thank you.
ಮಮ್ಮಿ ಇಷ್ಟನ ನಿಂಗೆ? ಲವ್ ಯು ಮಗಳೇ, ಲವ್ ಯು ಕಂದ. ಅಯ್ಯೋ ನನ್ ಮಗಳು ಗಬ್ಬು ಆಗ್ಬಿಟ್ಟೆ, ಗಾಯ ಆಗ್ಬಿಟ್ಟದೆ. ಅಯ್ಯೋ ನನ್ ಮಗಳಿಗೆ ಎರಡು ಕಾಲಲ್ಲೂ ಗಾಯ ಆಗ್ಬಿಟೈತೆ. ಚಳಿ ಸೋಮ್ವಾರ.